ರಕ್ಷಣಾ ಕಾರ್ಯಾಚರಣೆಯ ಕಂಪ್ಲೀಟ್ ಪಿಕ್ಚರ್ ಅನ್ನ ಸ್ಕ್ರೀನ್ ಮೇಲೆ ನಾವೀಗ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಒನ್ ನಲ್ಲಿ ಘಟನೆಯಾದ ಸ್ವಲ್ಪ ಹೊತ್ತಿಗೆ ಯಾವ ರೀತಿಯಲ್ಲಿ ಸಿಬ್ಬಂದಿ ಎಲ್ಲ ದೌಡಾಯಿಸಿ ಬಂದ್ರು, ಜನ ಕೂಡ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಿಬ್ಬಂದಿ ಜೊತೆಗೆ ಕೈ ಜೋಡಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಅಂತ. ಸಾವಿನ ಕಾಂಪ್ಲೆಕ್ಸ್, ಬೃಹತ್ ಕಾಂಪ್ಲೆಕ್ಸ್, 60 ಸೆಕೆಂಡ್ ನಲ್ಲಿ ನೋಡ್ತಾ ಇದ್ದಂತೆ ದೊಡ್ಡದಾಗಿ ಒಂದು ಶಬ್ದ ಬಂತು. ಆ ಶಬ್ದ ಜೋರಾಗಿ ಕೇಳಿಸ್ಕೊಂಡ್ವಿ, ತಿರುಗಿ ನೋಡುವಷ್ಟೊತ್ತಿಗೆ ಬಿದ್ದೋಯ್ತು ಅಂತ ತುಂಬಾ ಜನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಆಬ್ವಿಯಸ್ಲಿ ಈ ರೀತಿಯೆಲ್ಲ ಬಿಲ್ಡಿಂಗ್ ಕೊಲಾಪ್ಸ್ ಆದಾಗ ಫಸ್ಟ್ ಒಂದ್ ರೀತಿ ಸಫೋಕೇಶನ್ ಆಗುತ್ತೆ. ಇಡೀ ಸುತ್ತಮುತ್ತ ಅಲ್ಲಿ ಸಿಮೆಂಟ್ ಧೂಳಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಆಗ್ಲೇ ಮೊಬೈಲ್ ನಲ್ಲಿ ಕ್ಯಾಪ್ಚರ್ ಮಾಡಿದಂತ ವಿಜುವಲ್ಸ್ ಅನ್ನು ಕೂಡ ನಿಮ್ಗೆ ಇದಕ್ಕೂ ಮುಂಚೆ ನಾವು ತೋರಿಸ್ತಾ ಇದ್ವಿ. ಸೊ ಅದಾದ್ಮೇಲೆ ರಕ್ಷಣಾ ಕಾರ್ಯಾಚರಣೆಗೆ ಒಂದು 15-20 ನಿಮಿಷದ ಒಳಗೆ ಸಿಬ್ಬಂದಿ ಅಲ್ಲಿ ಹಾಜರಿದ್ರು. ಆಂಬ್ಯುಲೆನ್ಸ್ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲಿಗೆ ಬಂದಿದ್ರು, ರಕ್ಷಣಾ ಕಾರ್ಯಾಚರಣೆಯನ್ನ ಇಮ್ಮಿಡಿಯೇಟ್ ಆಗಿ ಶುರು ಮಾಡಿದ್ರು. ಆಗ್ಲೇ ಒಬ್ರು ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು, ನಾವು ಮೆಡಿಕಲ್ ಶಾಪ್ ಒಳಗೆ ನುಗ್ಗಿ ಅಲ್ಲೊಬ್ರು ಮಹಿಳೆ ಇದ್ರು, ಪಾಪ ಅವರಿಗೆ ಎದ್ದೇಳೋಕು ಆಗ್ತಾ ಇರ್ಲಿಲ್ಲ, ಅಂತವ್ರನ್ನೆಲ್ಲ ನಾವು ರಕ್ಷಣೆ ಮಾಡಿದ್ವಿ, ಸುಮಾರೊಂದು 8-9 ಜನರನ್ನ ನಾವು ರಕ್ಷಣೆ ಮಾಡಿದೀವಿ ಅಂತ ಹೇಳ್ತಾ ಇದ್ರು. ಇನ್ನು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ಬಂದ ಮೇಲೆ ಅವರು ಕೂಡ ಸಾಕಷ್ಟು ಜನರನ್ನ ರಕ್ಷಣೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಕಂಪ್ಲೀಟ್ ಪಿಕ್ಚರ್ ಅನ್ನ ನಿಮ್ಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಒಟ್ಟು 8 ಘಟನೆಗಳು ಯಾವ ರೀತಿಯಾಗಿ ಅಲ್ಲಿ ನಡೆದ್ವು ಅಂತ, ರಕ್ಷಣಾ ಕಾರ್ಯಾಚರಣೆ ಶುರು ಆದಾಗಿನಿಂದ, ಅಂದ್ರೆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯ್ತು, ರಕ್ಷಣಾ ಕಾರ್ಯಾಚರಣೆಯನ್ನ ಸ್ಥಳೀಯರೇ ಫಸ್ಟ್ ಮಾಡ್ತಾರೆ. ಯಾಕಂದ್ರೆ ಸಿಬ್ಬಂದಿಗೆ ಇನ್ಫಾರ್ಮೇಶನ್ ಹೋಗಿ ಅವ್ರು ಬರೋಷ್ಟೊತ್ತಿಗೆ 15-20 ನಿಮಿಷ ಆಗಿತ್ತು. ಸೊ ಇಮ್ಮಿಡಿಯೇಟ್ ಆಗಿ ಕಣ್ಣಿಗೆ ಯಾರೆಲ್ಲ ಕಾಣ್ತಾರೆ, ಯಾರೆಲ್ಲ ಅಲ್ಲಿ ಕೂಗಾಡ್ತಾ ಇದ್ರು, ತಮ್ಮ ಕೈಯಲ್ಲಿ ಯಾರೆಲ್ಲ ರಕ್ಷಣೆ ಮಾಡೋದಕ್ಕೆ ಸಾಧ್ಯನೋ ಅಂತವ್ರನ್ನೆಲ್ಲ ಅಲ್ಲಿದ್ದಂತ ಸ್ಥಳೀಯರೇ ಹೋಗಿ ರಕ್ಷಣೆ ಮಾಡಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಗಾಯಾಳುಗಳನ್ನ ಇಮ್ಮಿಡಿಯೇಟ್ ಆಗಿ ರಕ್ಷಣೆ ಮಾಡಿ, ಅಲ್ಲೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇದೆ. ಸೊ ಆಂಬ್ಯುಲೆನ್ಸ್ ನಲ್ಲೂ ಕೂಡ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟ ತಕ್ಷಣ, ಪ್ರಥಮ ಚಿಕಿತ್ಸೆಯನ್ನ ಕೊಟ್ಟ ತಕ್ಷಣ ಟ್ರೀಟ್ಮೆಂಟ್ ನ ಅಗತ್ಯತೆ ಯಾರಿಗೆಲ್ಲ ಇದೆಯೋ ಅವರನ್ನ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹೆಚ್ಚುವರಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಗಾಯಾಳು ಒಬ್ರು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು, ನಾವು 4th ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ, ಕೂಲಿ ಕೆಲಸ ಮಾಡೋದು, ನಮ್ ಜೊತೆ ತುಂಬಾ ಜನ ಕೂಲಿ ಕೆಲಸ ಮಾಡೋಕೆ ಅಂತಾನೆ ಇದ್ರು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ, 5 ನಿಮಿಷದಲ್ಲಿ ನಾವೆಲ್ಲ ಕೆಳಗಡೆ ಬಿದ್ದು ಬಿಟ್ವಿ, ನಮಗೆ ಗೊತ್ತೇ ಆಗಿಲ್ಲ ಅಂತ. ಈಗ ನಾವು ನೋಡ್ತಾ ಇರೋದು ಸ್ಕ್ರೀನ್ ಮೇಲೆ ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ, ಆತ ಓಡಾಡೋ ಪರಿಸ್ಥಿತಿಲಿ ಇದ್ದಾನೆ, ಆತನ ಹೆಲ್ತ್ ಕಂಡೀಷನ್ ಸ್ವಲ್ಪ ಸ್ಟೇಬಲ್ ಆಗಿ ಕಾಣ್ತಾ ಇದೆ ದೃಶ್ಯದಲ್ಲಿ ನಮ್ಗೆ ಅಬ್ಸರ್ವ್ ಮಾಡಿದಾಗ. ಸೊ ಆತನನ್ನ ಹೊರಗಡೆ ಕರ್ಕೊಂಡ್ ಬಂದ ತಕ್ಷಣ ಸಿಬ್ಬಂದಿ ಫಸ್ಟ್ ಆತನನ್ನ ಉಪಚರಿಸ್ತಾರೆ. ಸೊ ಏನಾಗಿದೆ ಏನು ಎತ್ತ ಎಲ್ಲ ಕೇಳ್ತಾ ಇದ್ದಾರೆ. ಆತ ಸುರಕ್ಷಿತವಾಗಿ ಇದ್ದಾನೆ, ನಡೆದಾಡೋ ಪರಿಸ್ಥಿತಿಲಿ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಸಿಬ್ಬಂದಿ ಚಪ್ಪಾಳೆ ತಟ್ತಾರೆ, ಜನ ಕೂಡ ಕೇಕೆ ಹಾಕಿ ಆತನನ್ನ ಬರಮಾಡ್ಕೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ಆತನಿಗೆ 108 ಆಂಬ್ಯುಲೆನ್ಸ್ ಅಲ್ಲಿ ರೆಡಿ ಇತ್ತು, ಆತನಿಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ವಿಂಡೋದಲ್ಲಿ ನಾವು ಗಮನಿಸ್ತಾ ಇರೋದು ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ JCB ಮುಖಾಂತರ ಆಗ್ತಾ ಇದೆ ಅಂತ. ಸೊ ಈ ವಿಜುವಲ್ಲು 9 ಜನ ಒಂದೇ ಸ್ಪಾಟ್ ಅಲ್ಲಿ ಇದ್ದಾರೆ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆಯಲ್ಲ, ಸೊ ಒಂದೇ ಕಡೆ ಇದ್ದಾರೆ 9 ಜನ. ಅವರಿಗೆ ಈಗ ಸದ್ಯಕ್ಕೆ ನೀರು ಪೂರೈಕೆ ಮಾಡ್ತಾ ಇದ್ದಾರೆ. ಘಟನೆ ನಡೆದು ಸಾಕಷ್ಟು ಗಂಟೆ ಕಳೆದು ಹೋಗಿರೋದ್ರಿಂದ ಒಂದಿಷ್ಟು ಗಾಬರಿ ಆಗಿರ್ತಾರೆ, ನೀರು ಬೇಕಾಗಿರುತ್ತೆ, ಭಯ ಕೂಡ ಇರುತ್ತೆ, ಸುತ್ತಮುತ್ತ ಒಂದು ರೀತಿ ಕತ್ಲು ವಾತಾವರಣ ಇರುತ್ತೆ, ಸಫೋಕೇಶನ್ ಆಗಿರುತ್ತೆ, ಧೂಳು ಕೂಡ ಇರುತ್ತೆ, ಜೊತೆಗೆ ಉಸಿರಾಟಕ್ಕೂ ಕೂಡ ತೊಂದರೆ ಆಗಿರುತ್ತೆ, ಉಸಿರಾಟ ಮಾಡೋದಕ್ಕೂ ಕೂಡ. ಹಾಗಾಗಿ ನೀರು ಜೊತೆಗೆ ಆಕ್ಸಿಜನ್ ನ ಅಗತ್ಯತೆ ಇರೋದ್ರಿಂದ ಎರಡನ್ನೂ ಕೂಡ ಸಿಬ್ಬಂದಿಗ ಆ 9 ಜನಕ್ಕೆ ಪೂರೈಕೆ ಮಾಡಿ ಆ 9 ಜನರನ್ನು ಕೂಡ ಸುರಕ್ಷಿತವಾಗಿ ಜೀವಂತವಾಗಿ ಹೊರಗಡೆ ಯಾವ ರೀತಿ ಕರ್ಕೊಂಡ್ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು 7-8 ಜನ ಪಾರ್ಟ್ನರ್ಶಿಪ್ ಅಲ್ಲಿ ಈ ಕಟ್ಟಡವನ್ನ ಕಟ್ಟಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿ ನಿಗದಿ ಅನ್ನೋರು, ಸೊ ಅವ್ರ ಜೊತೆಗೆ 7 ಜನ ಪಾರ್ಟ್ನರ್ಸ್ ಕೂಡ ಇದ್ರು. ಸೊ ಪಾಲಿಕೆಯಿಂದ ಇವರು ಪರ್ಮಿಷನ್ ತಗೊಂಡಿದ್ರೋ ಇಲ್ವೋ, ಈ ರೀತಿಯಾಗಿ ನಿಯಮ ಬಾಹಿರವಾಗಿ ಅಧಿಕಾರಿಗಳು ಕೂಡ ಶಾಮೀಲಾಗಿರುವಂತ ಶಂಕೆ ಇದೀಗ ಈ ಕಟ್ಟಡ ನಿರ್ಮಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಎಷ್ಟು ಫ್ಲೋರ್ ಗಳಿಗೆ ಈಗ ಕಟ್ಟಡ ನಿರ್ಮಾಣ ಮಾಡಿ ಅಂತ ಪಾಲಿಕೆಯಿಂದ ಅಧಿಕಾರಿಗಳು ಇವರಿಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಅಧಿಕಾರಿಗಳು ಕೂಡ ಈ ಇಲ್ಲೀಗಲ್ ಇದರಲ್ಲಿ ಶಾಮೀಲಾಗಿ ಈ ರೀತಿಯಾಗಿ ಪರ್ಮಿಷನ್ ಕೊಟ್ಟಿದ್ದಾರಾ ಅಥವಾ ಪರ್ಮಿಷನ್ ಇಂತಿಷ್ಟು ಫ್ಲೋರ್ ಗೆ ಅಂತ ತಗೊಂಡ್ ಬಂದ್ಬಿಟ್ಟು ಈಗ ಈ ಓನರ್ ಗಳೇ ಸೇರ್ಕೊಂಡು ಮತ್ತಷ್ಟು ಫ್ಲೋರ್ ಗಳನ್ನ ಕಟ್ಟೋದಕ್ಕೆ ಹಾಗಾದ್ರೆ ಪ್ರಯತ್ನ ಪಟ್ಟಿದ್ದೆ ಈ ರೀತಿ ಘಟನೆಗೆ ಕಾರಣವಾಯ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಈಗ ರಕ್ಷಣಾ ಸಿಬ್ಬಂದಿ ಮುಂದೆ ಇರುವಂತ ಗುರಿ ಒಂದೇ, ಅದು ಯಾರೆಲ್ಲ ಅವಶೇಷಗಳಾಡಿ ಸಿಕ್ಕಾಕೊಂಬಿದ್ದಾರೆ ಅವ್ರನ್ನೆಲ್ಲ ಜೀವಂತವಾಗಿ ಹೊರಗಡೆ ಕರ್ಕೊಂಡ್ ಬರೋದು. ಏನ್ ಮಾಡ್ತಿದ್ದಾರೆ?
ನಾವ್ ಬಹಳ ಮಂದಿ ಇದ್ದೀವ್ರಿ ಈ ಕಡೆ, ಎರಡ್ ಮಂದಿ ನಾವ್ ಮಾಡ್ತೀವಿ. ಏನಾಗ್ತದ ಒಂದ್ಲಿ ಏನ್ರಿ ಗೊತ್ತಾಗಲಿಲ್ಲ, ನಾಲ್ಕಿಲೋರ್ನಾಗ ಹುಚ್ಚಾತಿದ್ದೆ ಒಮ್ಮೆಗೆ ದಡಲ್ ದಡಲ್ ದಡಲ್. ಇದು ಕೂಲಿ ಕೆಲಸ ಮಾಡ್ತಾ ಇದ್ದಂತ, ಫೋರ್ತ್ ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ರು ಕೂಲಿ ಕಾರ್ಮಿಕ ಹೇಳಿದ್ದು. ಏನಾಯ್ತು ಅಂತಾನೆ ನಮಗೆ ಗೊತ್ತಾಗಿಲ್ಲ ರೀ, ಧಡ ಧಡ ಅಂತ ಸೌಂಡ್ ಬಂತು, ನೋಡ್ತಿದ್ದಂತೆ ನಾವು ಕೆಳಗಡೆ ಬಿದ್ದು ಬಿಟ್ವಿ. ಏನ್